हेलो सर नमस्ते यार सर नमस्कार यार ये मुंजान सर कपड़ा क्या सर माता लोग सर तू सर ಏನ सर ಮಾಡಿದ್ಯಾ ನೀನು ಮಾತಾಡಕ್ಕೆ? ಏನ್ ಮಾಡಿದ್ಯಾ ಬಾ ದೇಶಕ್ಕೆ? ಒಂದು ಕಮೆಂಟ್ ಇಲ್ಲ ನಿನ್ನ ದೇಶದ ಬಗ್ಗೆ. ನಿನ್ನನ್ನ ಯಾಕೋ ಮಾತಾಡಬೇಕು? ಇಡೋ ಫೋನ್. ಸರ್ 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 ನೀವು ಬೈರಿ ಸರ್ ನೀವು ಬೈರಿ ಸರ್ ಏನೋ ಮಾಡಿದ್ಯಾ ನೀನು ಹೇಡಿ. ಸರ್ ಏಯ್, ಸರ್ ಇವಾಗ ಸ್ವಾರ್ಥ ಕೇಳಕ್ ಬಂದಿದ್ಯಾ? ನಿನ್ನಲ್ಲಿ ಇಲ್ಲ ಸರ್ ದೇಶಭಕ್ತಿ ಎಲ್ಲಿದೆಯೋ? ಯಾಕೋ ಮಾತಾಡ್ಬೇಕು ನಿನ್ನನ್ನ? ಅಹೋರಾತ್ರನ ಫೀಸ್ ದೇಶಭಕ್ತಿ ನಿನ್ಗಿದ್ಯಾನ? ಆಯ್ತು ಸರ್ ಆಯ್ತು ಏನಾಯ್ತೆ? ನಮ್ಗೆ ಸರ್ ನೀವು ಫೋನ್ ರಿಸೀವ್ ಮಾಡಿದಕ್ಕೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್ ನಮ್ಗೆ ಯಾಕೆ? ಏಯ್, ಏನ್ ಕಣ್ ಅಷ್ಟು ತುಂಬಾ ಈ ಖುಷಿ ಸರ್ ಹಾವನ ಬಡಿತಾ ಇದ್ರೆ ನೋಡ್ಕೋತಾ ಇರ್ತಿರಲ್ಲ ನೀವು? ಪ್ರಾಣಿಗಳನ್ನ ಕೊಲ್ತಾ ಇದ್ರೆ ನೋಡ್ತಾ ನಿಂತ್ಕೋತಿರಲ್ಲ ನೀವು? ಮರಗಳನ್ನ ಕಡಿತಾ ಇದ್ರೆ ನೋಡ್ತಾ ನಿಂತ್ಕೋತಿರಲ್ಲೋ? ನಿಮ್ಮಂತ ಬದುಕುಗಳು ಯಾಕೋ ಜನ್ಮ ಕೊಟ್ರು ತಾಯಂದ್ರು ಪಾಪ. ಸರ್ ಅಂತದ್ ನಾನು ಬಂದ್ ಸರ್ ನನ್ನ ಕೈಲಾದಷ್ಟು ಮಾಡಿದೀನಿ ಸರ್ ಏನೋ ಮಾಡಿದೀಯಾ ನೀನು? ಫೇಸ್ಬುಕ್ ಇಂದ ನಂಬರ್ ಸಿಕ್ತು. ಫೇಸ್ಬುಕ್ ಅಲ್ಲಿ ಏನ್ ಮಾಡಿದ್ಯಾ ಹೇಳು ಫಸ್ಟ್. ನಾನ್ ನಿನಗೆ ಫೇಸ್ಬುಕ್ ಭಯ? ಬಹಳ ಯೂಸ್ ಮಾಡಲ್ ಸರ್ ನಾನು ನಿನಗೆ ಭಯ? ಇಲ್ಲಾಂದ್ರೆ ನಂಬರ್ ಹೆಂಗೋ ಸಿಕ್ತು ನಿನಗೆ? ಸರ್ ಅವರು ಸರ್ ಕೊಟ್ರು ಸರ್ ಒಬ್ರು ಸರ್ ಕೊಟ್ರೆ ನಿನಗೆ ಹೆಂಗ್ ಗೊತ್ತಾಯ್ತು ಅಹೋರಾತ್ರ ಯಾರು ಅಂತ? ಅಂದ್ರೆ ಸರ್ ನಾನು ಆಕಸ್ಮಿಕವಾಗಿ ಡ್ಯೂಟಿ ಮೇಲೆ ಇದ್ದ ಸರ ನಿಮ್ ಫೇಸ್ಬುಕ್ ಒಳಗೆ ನೋಡಿ ಅವಾಗಿಂದ ನಾನು ನಿಮ್ಮ ಫೇಸ್ಬುಕ್ ಒಳಗ ಅಭಿಮಾನಿ ಆಗಿನಿ ಸರ್ ನೋಡಿದ್ಯಲ್ಲ, ನಾನು ಫೇಸ್ಬುಕ್ ಒಳಗ ನೋಡಿದ್ಯಲ್ಲ, ಹಾ ಸರ್ ಎಲ್ಲಿ ನೀನು ಒಂದು ಮಾತಾಡಿದ್ರೆ ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಇವ್ರು ಬೈದು ಬಿಡ್ತಾರೋ ಅನ್ನೋ ಭಯ. ಭಯ ಏ ಇಲ್ಲ ಸರ್ ಇರೋರು ಅಹೋರಾತ್ರ ನಿಂಗೆ ಇಷ್ಟ ಆಗಲ್ಲ, ಇಲ್ಲ ಸರ್ ಇಷ್ಟಕ್ಕೆ ಆಗಲ್ಲ. ನೂರಕ್ಕೆ ನೂರು ಇಲ್ಲ ಸರ್ ಅದು ಹಾ ಇಲ್ಲ ಸರ್ ಇಲ್ಲ ಸರ್ ಆ ರೀತಿ ಏನಿಲ್ಲ ಸರ್ ಮತ್ತೆ ಯಾಕೆ ನೀನ್ ಮಾತಾಡಿಲ್ಲ ಒಂದ್ ಕಡೆ? ಒಬ್ಬ ಹೆಣ್ಣ ನಿಂದಕನನ್ನ ಏಯ್ ಹೆಣ್ಣ ನಿಂದಕ ಅಂದಿಲ್ಲ ನೀನು? ಸರ್ ನಾನ್ ನೀವು ಹೇಳ್ದೆಲ್ಲ ಎಲ್ಲ ಮಾತಿಗೊಂದ್ ಲೈಕ್ ಕೊಟ್ಕೊಂತ ಬಂದಿನಿ ಸರ್ ನಾ ಒಂದು ಕಮೆಂಟ್ ಹಾಕಿಲ್ಲ ಸರ್ ಇವತ್ತಿಗಾದ್ರೆ ಯಾಕೆ ಒಳಗಡೆ ಅಂಜಿಕೆ ನಿನಗೆ? ಅಂಜಿಕೆ ಇವತ್ತಿಗಾದ್ರೆ ಇಲ್ಲ ಸರ್ ನಾನು ಎಲ್ಲಿ ಕಮೆಂಟ್ ಹಾಕಿದ್ರೆ ಏನೋ ತಪ್ಪಾಗುತ್ತೆ ಅನ್ನೋ ಅಭಿಪ್ರಾಯಕ್ಕೆ ನಾನು ಹಾಕಿಲ್ಲ ಸರ್ ತಪ್ಪೆಂಗಾಗತ್ತೆ ಇವಾಗ? ಹಾ ಇವಾಗ ಸರ್ ಅಲ್ಲಿ ಪ್ರಾಣಿ ಸತ್ತೋಗಿದೆ, ಒಂದು ಗೋವನ್ನ ಕೊಲ್ತಾ ಇದಾರೆ, ಹೌದ್ ಸರ್ ಅದನ್ನ ಎಲ್ಲಿ ಉಳಿಸಿದ್ರೆ ತಪ್ಪಾಗ್ಬಿಡುತ್ತೋ ಅಂತ ಸುಮ್ನೆ ಇದ್ದೆ ಅಂದಂಗಾಯ್ತ್ ನೀನು? ಇಲ್ಲ ಸರ್ ಅದೇ ನಮ್ದ್ ಏನ್ ಸರ್ ಮನ್ಸು ಅದು ಅದು ಚಿಂತನೆ ಸರ್ ಹಿಂಗ್ ಮಾಡಿದ್ರೆ ತಪ್ಪಾಗುತ್ತೋ ಏನು ಅಂತ ಈ ರೀತಿಗೋಸ್ಕರ ನಾನು ಓಲಿ ಕೇಳ್, ಬಾ ಸರ್ ಏನ್ ಬೇಕು ಹೇಳು ನಿನ್ಗೆ? ಈ ದಿಢೀರನ ಈ ರೀತಿ ಕೇಳಿ ನನಗ್ ಖುಷಿ ಏನ್ ಕೇಳ್ಬೇಕಂತ ನನಗ ಖುಷಿ ಆಗ್ಬಿಡಿ ಸರ್ ನಿಮ್ ಹತ್ರ ಮಾತಾಡೋ ಖುಷಿ ರೀ ಹೇಳೋ, ಏನ್ ಬೇಕು ಬಂಗಾರು ಹೇಳೋ. ಲೈಫ್ ಅಲ್ಲಿ ಸರ್ ನನಗ ಖುಷಿ ಅನ್ನೋದೇ ಇಲ್ಲ ಸರ್ ಎಲ್ಲರಿಗೆ ಏನು ಒಳ್ಳೇದ್ ಮಾಡ್ತೀನೋ ಕೆಟ್ಟದ್ ಮಾಡ್ತೀನೋ ಎಲ್ಲ ನಾನು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್ ನೋಡ ನಿನಗೊಂದು ಹೇಳ್ತೀನಿ, ಸರ್ ಈ ಭೂಮಿಗೆ ದೇವರು ನಮ್ಮನ್ನೆಲ್ಲ ಕಳಿಸಿದ್ದಾರೆ. ಸರ್ ಈ ಓಕೆ ಸರ್ ಭೂಮಿ ಒಂದು ಚಿನ್ನದ ಗಣಿ, ಸರ್ ಹೌದು ಸರ್ ಅಗೆದವರಿಗೆ ಮಾತ್ರ ಚಿನ್ನ ಸಿಗುತ್ತೆ. ಸತ್ಯ ಸರ್ ಅಂದ್ರೆ ಈ ಭೂಮಿಲಿ ಸುಮ್ನೆ ಕೂತ್ಕೊಂಡ್ರೆ ಕಷ್ಟ, ಕೆಲಸ ಮಾಡಿದ್ರೆ ಸುಖ. ಹೌದು ಸರ್ ಸತ್ಯ ನೀ ಅನ್ಕೋಬಹುದು ಸರ್ ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಸೋಂಬೇರಿಗಳ ತರ ಇರ್ತಾರೆ, ಮನ ಮಹಲ್ ಮೇಲೆ ಮಹಲ್ ಕಟ್ಟಿದ್ದಾರೆ ಅಂತ. ಹಾಂ ಸರ್ ಆ ಮಹಲ್ ಮೇಲೆ ಮಹಲ್ ಇದ್ರು ಕೂಡ ಅವರು ಹಾಂ ಕೆಲಸ ಸರ್ ಮಾಡಿದ್ರೇನೆ ಸುಖ, ಇಲ್ಲ ಅಂದ್ರೆ ದುಃಖ. ಸಕ್ಕರೆ ಕಾಯಿಲೆ ಬಂದ್ರೆ ಸಕ್ಕರೆ ತಿನ್ನಕ್ಕಾಗಲ್ಲ, ಉಪ್ಪಿನ ಸರ್ ಕಾಯಿಲೆ ಬಂದ್ರೆ ಉಪ್ಪು ತಿನ್ನಕ್ಕಾಗಲ್ಲ. ಎಷ್ಟು ದೊಡ್ಡ ಮಹಲಲ್ಲಿ ಇದ್ದೇನ್ ಪ್ರಯೋಜನ? ಅದೇ ಅವ್ರ ಮನೇಲಿ ಕೆಲಸಗ ಆಳುಗಳಿಗೆ ಕೆಲಸ ಮಾಡಿ 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 ಹಾಂ ಸಕ್ಕರೆ ಸರ್ ಕಾಯಿಲೆನೂ ಬರಲ್ಲ, ಉಪ್ಪಿನ ಕಾಯಿಲೆನೂ ಬರಲ್ಲ. ಹಾಂ ಸರ್ ಅದೇನಕ್ಕೆ ಹಿಂಗೆ ಸತ್ಯ ಸರ್ ಜೀವನ ತಿಳ್ಕೋ. ಇಲ್ಲಿ ಸರ್ ಕಷ್ಟಪಟ್ಟವರಿಗೆ ಸುಖ ಉಂಟು, ಸುಖ ಪಟ್ಟವರಿಗೆ ಕಷ್ಟ ಉಂಟು. ಸತ್ಯ ಸರ್ ಮತ್ತೆ ನನಗೆ ಸುಖ ಇಲ್ಲ, ನನಗೆ ಸುಖ ಇಲ್ಲ ಅಂತ ಒದ್ದಾಡೋದು ಬಿಟ್ಬಿಡು ಇವತ್ತಿಂದ. ಓಕೆ ಸರ್ ಎಲ್ಲಿಟ್ರು ನಿನ್ನ ಪ್ರಕೃತಿ ತುಂಬಾ ಸುಖವಾಗಿಟ್ಟಿದೆ. ಹೌದು ಸರ್ ಹೌದು ಓಕೆ, ತಪ್ಪಾಯ್ತು ಅಂತ ಕೆನ್ನೆಗೆ ಹಾಕೊಂಡು ಇನ್ನು ಮುಂದೆ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳೋದಿಲ್ಲ ತಾಯಿ ಅಂತ ಭುವನೇಶ್ವರಿಗೆ ಹೇಳು. ಸರ್ ತಪ್ಪಾಯ್ತು ಇವತ್ ಚಂದ ನನ್ ಕಷ್ಟ ಐತೆ ಅಂತ ಅನ್ಕೋಣಲ್ಲ ಸರ್ ನಿಮ್ ಜೋಡಿ ಮಾತಾಡ್ಬಿಟ್ನಲ್ಲ ಸರ್ ನಮ್ ಕಷ್ಟ ಎಲ್ಲ ಹೋಗ್ಬಿಡ್ ಸರ್ ಇನ್ನು ಮುಂದೆ ನಾನು ಯಾವುದಕ್ಕೂ ಅಂಜೋದಿಲ್ಲ, ಸಾವಿಗೆ ಅಂಜುವುದಿಲ್ಲ ಅಂತ ಹೇಳು. ಸರ್ ನನ್ ಸಾವಿ ಯಾವತ್ತಿಗೂ ಅನ್ಸಕಲ್ಲ ಸರ್ ಯಾಕಂದ್ರೆ ನಾನು ಭಯ ಯಾಕಂದ್ರೆ ಸರ ಆಗತ್ತೆ, ಭಯ ಅನ್ನೋ ಪದಾನ ಬಳಸಿದ್ಯಾ ನೀನು? ಅಂದ್ರೆ ಈಗ ಸದ್ಯ ಸರ್ ಈ ಸದ್ಯ ಬಂದಿರೋದು ಅದಕ್ಕೂ ಮುಂಚೆ ಭಯ ಅನ್ನೋದ ಬರ್ತಿದ್ದಿಲ್ಲ ಸರ್ ನನ್ನ ಹತ್ರ ಯಾಕಂದ್ರೆ ನಿನ್ನ ಸರ್ 2012 ಒಳಗ ನಿನಗೇನ್ ಬೇಕು ಹೇಳೋ ಬೇಗ. ಸರ್
ನನ್ಗೆ ಏನಿಲ್ಲ ಸರ, ನೀವು ನಿಮ್ ಜೋಡಿ ಮಾತಾಡ್ನಲ್ರಿ, ಅಷ್ಟು ನನ್ಗೇನು ಖುಷಿ ಯಾರ ಆಗಲ್ಲ. ಇವನು, ಯಾರ ಇವನು ಅಹೋರಾತ್ರ? ಇವನ್ ಜೋಡಿ ಮಾತಾಡಿದ್ರೆ ನಿನಗೇನೋ ಸಂತೋಷ? ನಿನ್ಗೆ ನನಗೆ ಏನ್ ಬೇಕು ಹೇಳು? ಏನೇ ಬೇಡ ಸರ್, ನಿಮ್ ಜೋಡಿ ಮಾತಾಡ್ನಲ್ರಿ ಸರ್, ಯಾರ ಅಷ್ಟೇ ಸರ್. ಇವನು? ಇವನ ಬಗ್ಗೆ ಏನು ಗೊತ್ತಿಲ್ಲ ನಿನಗೆ? ಮುಖಾಮುಖಿ ನೋಡಿಲ್ಲ ಮನುಷ್ಯರನ್ನ ನೀ ಹಚ್ಕೋಬಾರ್ದು, ದೇವ್ರನ್ನ ಮಾತ್ರ ಹಚ್ಕೋಬೇಕು. ಸರ್ ನೀವು ದೇವ್ರನ್ನ ಚಂದನ ಬಿಟ್ಟಿನ ಗೊತ್ತಿಲ್ಲ ಸರ್, ನೀವು ಹೇಳ ಮಾತುಗಳೆಲ್ಲ ಸತ್ಯ ಆಯ್ತು ಸರ್. ಓ ದೇವಾ, ಎಲ್ಲರ ಹತ್ರ ಅತಿ ತುಚ್ಛವಾಗಿ ಬಯಸ್ಕೊತ ಇದ್ದಾನೋ? ಇವನ್ ಹಿಂದೆ ಬೀಳ್ಬೇಡ್ರು, ದೇವ್ರ ಹಿಂದೆ ಬೀಳಿ. ಸರ್ ಸತ್ಯ ಐತ್ರಿ ಸರ್, ನೀವು ಒಂದ್ ಒಂದ್ ಗಿಡದ ಬಗ್ಗೆ ಹೇಳಿದ್ದು ನಾನು ಎಲ್ಲಾ ಅರ್ಥ ಮಾಡ್ಕೊಂತ ಸರ್. ಯಾರ್ಯಾರಿಗೂ ಏನೇನು ಒಂದ್ ಗಿಡ ಕಡ್ದಕ್ಕೆ ಎಲ್ಲೆಲ್ಲೇ ಫೋನ್ ಮಾಡಿ ಆ ಗಿಡದ ಬಗ್ಗೆ ಮತ್ತೊಂದ್ ಎರಡ್ ಗಿಡ ಹಚ್ಚಂಗ್ ನಾನ್ ಮಾಡಿದೀನಿ ಸರ್, ಅದನ್ ಮಾಡಿನ ಅಂತ ಹೇಳ್ಕೊನಾಗಲ್ಲ ಸರ್. ಬಂಗಾರ ದೇವ್ರು ನೀನು, ನಿನ್ನ ಮಾತುಗಳಲ್ಲೇ ಆರ್ದ್ರತೆ ಇದೆ ಪಾಪ. ನಿನ್ ಮನ್ಸ್ ನೋಯಿಸ್ಬಿಟ್ನಲ್ಲೋ, ಏನೇನೋ ಬೈದ್ಬಿಟ್ಟು. ಏ ಇಲ್ರಿ ಸರ್, ಹಂಗೇನಿಲ್ರಿ, ನೀವು ಬೈದಾಗೆಲ್ಲ ನಮ್ಗೆ ಒಳ್ಳೇದಾಗ ಸರ್. ಅಯ್ಯೋ ಬಂಗಾರು, ನಿನ್ ತಂದೆ ತಾಯಿ ಮನೆ ನಂಬಿದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಸುಖವಾಗಿರಪ್ಪ. ಸಾಲ ಎಷ್ಟಿದೆಯೋ? ಸರ್ ಸ್ವಂತ ಅಂತ ನಂದೇನು ಸಾಲ ಇಲ್ಲ ಸರ್, ಸ್ವಂತ ಮನೆ ಸರ್. ಅದೇ ಅದೇ ಹೇಳು ಮನೆಯವರಿಗೆಲ್ಲ, ನನ್ ಮನೆ ಸಾಲ ತೀರ್ಸಲ್ಲ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ, ಹೊಟ್ಟೆ ತುಂಬಾ ನಿಮ್ಗೆ ಊಟ ಕೊಡ್ತೀನಿ, ಬಟ್ಟೆ ತಂದು ಕೊಡ್ತೀನಿ, ನನ್ನ ದುಡ್ಡನ್ನ ಸಾಲಕ್ಕಾಗಿ ಕೇಳ್ಬೇಡಿ ಅಂತ ಹೇಳು. ಅವರು ಸಾಲ ಬುದ್ಧಿ ಇಲ್ಲದೆ ಮಾಡ್ಕೊಂಡಿದ್ದಾರೆ. ಸಾಲಗಾರರು ಬಂದ್ರು ನನಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ. ನನ್ನ ವೃತ್ತಿ ನಮ್ಮ ತಂದೆ ತಾಯಿನ ಆರೋಗ್ಯವಂತವಾಗಿ ಔಷಧಿ ಆಹಾರ ಎಲ್ಲ ಕೊಟ್ಟು ನೋಡ್ಕೊಳ್ಳೋದು, ಮನೇನ ನಡೆಯೋ ಹಂಗ್ ಮಾಡೋದು. ಸಾಲದ್ದೇನಿದ್ರು ಅವ್ರ ಹತ್ರ ಇಟ್ಕೋ ಅಂತ ಹೇಳ್ಬಿಡು. ಸರ್. ಸಾಲದಲ್ಲಿ ಮಾತ್ರ ಬೀಳ್ಬೇಡ, ಇನ್ ಸಾಲ ಮಾಡಕ್ ಹೋಗ್ಬೇಡ. ಓಕೆ ಸರ್ ಸಾಲ ಮಾಡಾಗಲ್ಲ ಸರ್, ನಿಮ್ಮ ಆಶೀರ್ವಾದದಿಂದ ನಾನು ಮನೆಗೆಲ್ಲ ನೀವ್ ಹೇಳಿದಂತ ಕರೆಕ್ಟ್ ಇದೆ ಸರ್. ಏನು ತೊಂದ್ರೆ ಇಲ್ಲ ಸರ್. ಇನ್ ಮೇಲೆ ಸಾಲ ಮಾಡಲ್ಲ ಅಂತ ಹೇಳು. ಸಾಲ ಮಾಡಲ್ಲ ಸರ್ ಇನ್ ಮೇಲೆ. ಓಕೆ, ಒಪ್ಪತ್ತಿದ್ರು ಪರವಾಗಿಲ್ಲ ಅಂತ ಹೇಳು. ಅವಶ್ಯವಾಗಿ ಸಾಲ ಮಾಡೋ ಪರಿಸ್ಥಿತಿ ಬಂದ್ರೆ ಪದೇ ತಿಳಿಸ್ತೀನಿ ಸರ್. ಅವಶ್ಯವಾಗಿ ಸಾಲ ಮಾಡೋ ಪರಿಸ್ಥಿತಿ ಬಂದ್ರೆ ಹೆಂಗ ಸರ್ ಅಂತ. ಏನಂತೀಯ? ಏನು ಹೆಂಗ ಸರ್? ಚಳಿ ಐತ್ರಿ ಇಲ್ಲಿ ಸಿಕ್ಕಾಪಟ್ಟಿ, ಹೊರಗೆ ಬಂದಿನಿ ಸರ್. ಅವಶ್ಯವಾಗಿ ಮಾಡಿ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ಹಾ ಸರ್, ಅದೇ ಏನ್ ಮಾಡಕ್ ಅಂತ ಅರ್ಥ ಆಗ್ತಿಲ್ಲ. ಮಾಡೋದ್ ನಾನು ಮಾಡೋದಿಲ್ಲ ಅಂತ ಹೇಳಿ ದೇವ್ರಿಗೆ ನಿನ್ಗೆ ಅಂತ ಪರಿಸ್ಥಿತಿ ಬರೋದೇ ಇಲ್ಲ. ಸರ್ ಮಾಡೋದೇ ಇಲ್ಲ ಸರ್ ಒಟ್ಟ ಸಾಲನ. ಓಕೆ ಇಡ್ಲಾ ಸರ್. ನೀವ್ ಹೆಂಗಿದ್ರಿ ಸರ್? ನಂದೇ ಕೇಳ, ನೀವ್ ಹೆಂಗಿದ್ರಿ ಸರ್? ನಿಮ್ಮೆಲ್ಲರ ಆಶೀರ್ವಾದ ಕಣೋ. ರಾಯಿ ಕಲ್ಲು ಗುಂಡು ತರ ಇದ್ದಾನೆ ಇವನಿಗೆ, ಏನು ಕೊರತೆ ಇಲ್ಲ. ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ಓಡಾಡೋದಕ್ಕೆಲ್ಲ ವ್ಯವಸ್ಥೆ, ಇವನಿಗೆ ಏನು ಕೊರತೆ ಮಾಡಿಲ್ಲ. ದೇವ್ರು ರಾಜರ ತರ ನೋಡ್ಕೋತಾ ಇದ್ರೆ ಬೇಡ ಅಂದ್ರು, ಪ್ರತಿಯೊಂದು ಕಣ್ಣು ಮುಂದೆ ಬರೋ ತರ ಸಾಲವಿಲ್ಲ, ಆಸ್ತಿ ಇಲ್ಲ, ಸುಖವಾಗಿಟ್ಟಿದ್ದಾರೆ ದೇವ್ರು. ನಾನ ಪುಣ್ಯವಂತ ಸರ್, ಇವತ್ತು ನಿಮ್ ಜೋಡಿ ಮಾತಾಡಿದ್ನಲ್ಲ ಸರ್, ನನ್ನಂತ ಪುಣ್ಯವಂತನೇ ಯಾರಿಲ್ಲ ಸರ್. ಯಾಕೋ ಕತ್ತೆ ಇಲ್ರಿ ಸರ್, ನಾನು ಎಷ್ಟೋ ದಿನಗಳಿಂದ ಟ್ರೈ ಮಾಡಕತ್ತೀನಿ ಸರ್, ಮಾಡಕ್ಕಿದ್ದೀನಿ, ಒಟ್ಟ ಕೆಲ್ಸನ ಆಗ್ಲಿಲ್ರಿ. ಇವತ್ತು ಬಹಳ ಖುಷಿ ಆತ್ರಿ, ಇವತ್ತು ಗ್ರಾಮ ಪಂಚಾಯತಿ ಇಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ ಸರ್, ನಿಮ್ಗೆ ಹಚ್ಬೇಕಂತ ಹಚ್ಚಿನ್ ಸರ್. ಅಷ್ಟೇ, 5% ಚಾರ್ಜ್ ಆಯ್ತು ಸರ್ ಫೋನ್ನಾಗ. ಈ ಫೋನ್ ಸ್ವಿಚ್ ಆಫ್ ಆಗುತ್ತೋ ಏನಾಗ ಗೊತ್ತಿಲ್ಲ ಸರ್, ನಂದು ಪುಣ್ಯವ್ರಿ ನೀವು ಫೋನ್ ರಿಸೀವ್ ಮಾಡಿದ್ದು. ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್. ನೀನ್ ತುಂಬಾ ಸುಖ ಪಡ್ತೀಯ ಬಿಡ, ನಿನ್ ಜೀವನದಲ್ಲಿ ತುಂಬಾ ಸುಖ ಪಡ್ತೀಯ. ಇಷ್ಟು ನೀನ್ ಫಾಲೋ ಮಾಡು ಸಾಕು. ಮತ್ತೆ ಈ ಚೀಟಿ ಹಾಕ್ಬೇಡ, ಮತ್ತೆ ಬಡ್ಡಿ ಕಟ್ಬೇಡ, ಬಡ್ಡಿ ತಗೋಬೇಡ, ದುಡ್ಡು ಜಾಸ್ತಿ ಬಂದಾಗ ಬಡ್ಡಿ ಕೊಡ್ಬೇಡ, ಮತ್ತೆ ಈ ಷೇರ್ ಮಾರ್ಕೆಟ್ ಹಾಕ್ಬೇಡ, ಇನ್ನೊಬ್ಬರು ವ್ಯಾಪಾರದಿಂದ ದುಡಿಯಕ್ ಹೋಗ್ಬೇಡ. ನೀನ್ ದುಡಿದ್ರಲ್ಲೇ ಸುಖ ಪಡು. ಸರ್ಕಾರ ನಿಯಮಿಸಿದ ಬ್ಯಾಂಕ್ ಅಲ್ಲಿ ಮಾತ್ರ ಹಣ ಇಟ್ಟು ನೀನ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಮಕ್ಕಳಿಗೂ ಅಷ್ಟೇ, ಏನ್ ಬೇಕೋ ಅದು ಕೊಡು. ಅತಿಯಾಗಿ ಆಸ್ತಿ ಮಾಡಕ್ ಹೋಗ್ಬೇಡ. ನಿನ್ಗೆ ಒಳ್ಳೆ ಪ್ರಮೋಷನ್ ಎಲ್ಲ ಸಿಕ್ಕಿ ತುಂಬಾ ಉತ್ತಮವಾದ ಪರಿಸ್ಥಿತಿಗೆ ಹೋಗ್ತೀಯ. ಆದ್ರೆ ತಪ್ಪು ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ, ತಲೆ ಎತ್ತಿ ಬದುಕು. ಓಕೆ ಓಕೆ ಸರ್. ಸರ್ ನಿಮ್ಮನ್ ಮೀಟ್ ಆಗ್ಬೇಕ ಸರ್? ದೇವ್ರು ಮಾಡಿಸ್ತಾರ, ದೇವ್ರ ಹತ್ರ ಕೇಳು. ನನಗೂ ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೇಕು ಅಂತಿದೆ. ದೇವ್ರು ಮಾಡಿಸ್ಬೇಕು, ನಾವಲ್ಲ, ಪ್ರಕೃತಿ ಮಾಡಿಸ್ಬೇಕು, ಪರಿಸರ ಮಾಡಿಸ್ಬೇಕು. ನಮ್ ಕೈಲಿ ನಾವು ಮೀಟ್ ಮಾಡ್ಬೇಕು ಅಂದ್ರೆ ಆಗೋದಿಲ್ವೋ? ಓಕೆ ಓಕೆ ಸರ್, ಇದನ್ನ ಹಾಕ್ತೀನಿ. ಓಕೆ ಸರ್. ನಿನ್ನ ಬೈದಿರೋ ಅವಮಾನ ಆಗತ್ತಲ್ಲೋ ಸರ್. ನಮ್ಗ ಅವಮಾನ ಇಲ್ಲ ಸರ್, ನೀವು ಇವಾಗಾದ್ರೂ ಬೈರಿ ಸರ್. ಇಲ್ಲ, ಏನಾಗತ್ ಗೊತ್ತಾ, ಹಾಕಿದ್ರೆ ನಿನಗಲ್ಲ ಅವಮಾನ ಆಗೋದು, ಅಹೋರಾತ್ರನಿಗೆ.
ಏ ಇಲ್ರಿ ಸರ್, ನಿಮಗ್ ಅವಮಾನ ಆಗುತ್ತೆ ಅಂದ್ರೆ ಬೇಡ ಸರ್, ನಿಮಗ್ ಅವಮಾನ ಆಗುತ್ತೆ ಅಂದ್ರೆ ಯಾಕೆ ಮಾಡ್ರಿ ಸರ್, ಇಷ್ಟು ನನಗ್ ಒಳ್ಳೆ ಅವಮಾನ ಆಗುತ್ತೆ ಅಂದ್ರೆ ಯಾಕೆ ಸರ್? ಹುಡುಗನ್ಗೆ ಬೈದ್ರಲ್ಲ ಇವ್ರು ಅಂತ ಬೈತಾರೆ ಜನ. ಇಲ್ಲ ಸರ್, ನಿಮ್ ನಮಗ್ ಅವಮಾನ ಆಗುತ್ತೆ ಅಂದ್ರೆ ಅಕ್ಕ ಸರ್, ನಿಮಗ್ ಅವಮಾನ ಆಗುತ್ತೆ ಅಂದ್ರೆ ಅಕ್ಕಕ್ಕ ಹೋಗ್ಬಿಡ್ರಿ ಸರ್. ಅಯ್ಯೋ ಬಂಗಾರು ಏನು ಸರ್, ಯಾಕೋ ನಾನು ಮುಖಾನೆ ನೋಡಿಲ್ಲ, ಹೆಂಗೋ ಬರ್ತಿ ಇರ್ತಿ ಅಂತ. ಯಾವ್ದೋ ಒಂದು ಟೆನ್ಷನ್ ಒಳಗ ನಿಮ್ ಅಡ್ವೆ ಕೇಳಿ ನಾನು ಪೂರ್ತಿ ಬದಲಾವಣೆ ಆಗಿತ್ತಂತ ವ್ಯಕ್ತಿ ಸರ್. ನಾನು ಹೌದೇನಾ? ಸಣ್ಣ ಹುಡುಗ ಸರ್, ನಾನು ಬಹಳ ಸಣ್ಣದ್ರಿ ಸರ್. ನಾನು ನಿನ್ನ ಕೈಯಲ್ಲಿ ಬಯಸೋ ಅಷ್ಟು ಬೈಲೇನ ಸರ್? ನಿನ್ನ ಕೈಯಲ್ಲಿ ಬಯಸ್ಕೊಳ್ಳೋ ಅಷ್ಟು ಬೈಲ ನಿನ್ ಸರ್, ತುಂಬಾ ಕೋಪ ಬರಂಗ್ ಮಾಡ್ಲ. ನೀವು 100ಕ್ಕೆ 101 ಬೇದ್ರೆ ನಾನು ಒಟ್ಟ ನಿಮ್ ವಿಷಯದಾಗ ಕೋಪನ ಬರ್ಸಾನಾಗಲ್ಲ ಸರ್. ಅಯ್ಯೋ ದೇವ, ಯಾಕೆ ಅಷ್ಟು ನಿಮ್ ಅಭಿಮಾನಿ ಸರ್? ನಾನು ಮಾತು ಕೊಡು ಸರ್, ಹೇಳ ಸರ್. ಇನ್ ಮೇಲೆ ನಾನು ಯಾರನ್ನು ನೋಯಿಸೋದಿಲ್ಲ, ಯಾರೆಷ್ಟು ಬೈದ್ರು ಅಹೋರಾತ್ರನೇ ಬೈತಾ ಇದ್ದಾನೆ ಅಂತ ತಿಳ್ಕೊತೀನಿ ಅಂತ ಹೇಳಿ ನೋಡೋಣ. ಅರ್ಧ ನಿಮ್ ಅಡುಗೆ ಕೇಳಿ ಬಂದ್ಬಿಟ್ಟ ಸರ್, ಯಾರಿಗೆ ಇದ್ರನ್ನ ಮಾತಾಡಿಲ್ಲ ಸರ್ ಇವತ್ತಿಗಾದ್ರೆ. ನಾನು ಇಲ್ಲ, ದೇಶಕ್ಕೋಸ್ಕರ ಮಾತ್ರ ಪ್ರಚಂಡನಾಗಬೇಕು ನೀನು, ರುದ್ರನಾಗಬೇಕು, ಪ್ರಳಯ ರುದ್ರನಾಗಬೇಕು. ದೇಶದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿನ್ನ ಎದುರುಗಡೆ ಮಾತಾಡಕ್ಕೆ ಗಡಗಡ ನಡುಗಬೇಕು, ಅಷ್ಟು ಧೈರ್ಯ ಇರ್ಬೇಕು. ನಿನ್ನ ವಿರುದ್ಧ ಎಷ್ಟ್ ಬೇಕಾದ್ರೂ ಬೈಕೊಂಡ್ರು ಕುಣಿದಾಡ್ಬೇಕು, ಇನ್ನು ಬೈಯೋ ಅನ್ಬೇಕು. ಆಯ್ತಾ? ಸರ್ ಓಕೆ ಸರ್. ಓಕೆ, ಊಟ ಸರ್ ಇವಾಗ ಮಾಡ್ತೀನಿ. ನಿಮ್ಮನ್ ಒಟ್ಟು ನಿಮ್ದು ಬಟ್ಟೆ ಆಗ್ಲೇಬೇಕ್ರಿ ಸರ್, ಇವತ್ತಲ್ಲ ನಾಳೆ. ದೇವ್ರ ಮಾಡ್ತಾರ ಬಿಡ, ನನ್ ಕೊಪ್ಪಳ ಅಂದ್ರೆ ತುಂಬಾ ಇಷ್ಟ ಸರ್. ಯಾಕಂದ್ರೆ ಕಂಪ್ಲಿ ಹತ್ರ ಇದೆ ಅದು. ಹಾ ಸರ್, ಕಂಪ್ಲಿಗ್ ಬರ್ಬೇಕು ಅಂತ. ಯಾಕಂದ್ರೆ ನನಗೆ ಕುಮಾರ ರಾಮ ಅಂದ್ರೆ ತುಂಬಾ ಇಷ್ಟ. ಯಾಕೋ ಕುಮಾರ ರಾಮನ ಹೆಸರು ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನಂಗೆ. ಆ ಕುಮಾರ ರಾಮ ಇದ್ದ ಕ್ಷೇತ್ರ ಅದು. ಕುಮಾರ ರಾಮನ ಅಳಿಯಂದ್ರೆ ಅಕ್ಕಬುಕ್ಕರು. ಕುಮಾರ ರಾಮನ ಸಾಹಸ ನೋಡಿ, ಅವರು ಮಹಾಭಾರತದ ಅಭಿಮನ್ಯುಗೂ ಇತ್ತೇನೋ ಇಲ್ವೇನೋ ಅನ್ನೋ ಅಷ್ಟು ಸಾಹಸ. ಅಂತ ಗಡ್ಡೆ ಅದು ಕಂಪ್ಲಿ, ಅಂತ ಕಂಪ್ಲಿಯ ಮಣ್ಣದು. ಕುಮಾರ ರಾಮನಂತ ಅವ್ರು ಹುಟ್ಟಿದ್ರಲ್ಲ, ಅವನು ಎಂತಹ ವೀರ, ಎಂತಹ ಸಾಹಸಿ. ಅವನು ಭಾರತದಲ್ಲಿ ಯಾರು ತಡೆಯಕ್ಕಾಗಿರ್ಲಿಲ್ಲ ಮಲ್ಲಿಕಾಫರ್ನನ್ನ. ಓಡಿಸ್ಬಿಡ್ತಾನೆ ಹಿಂದೆ ನಪುಂಸಕ, ನಾನು ನನ್ನನ್ನು ಬಿಟ್ಟುಬಿಡು ಅಂತ ಕಾಲ್ ಹಿಡಿದಿದ್ದಕ್ಕೆ ಬಿಟ್ಟುಬಿಡ್ತಾನೆ ಅವನ್ನ. ಅವತ್ತು ಅವನ್ನ ಕೊಂದಿದ್ರೆ ಬೇಲೂರು ಹಳೇಬೀಡು ದೇವಸ್ಥಾನಗಳೆಲ್ಲ ಉಳಿತಾ ಇತ್ತು. ಆದ್ರೆ ಇವನು ಶರಣಾಗತರಾದ್ರು ಅಂತ ಅವನಿಗೆ ಬಿಟ್ಟಿದ್ದಕ್ಕೆ ಮತ್ತೆ ಬಂದು ಮೋಸದಿಂದ ಕೊಂದು ಬಿಡ್ತಾನೆ ಕುಮಾರ ರಾಮನನ್ನ. ಅಲ್ಲಿಂದ ಮುಂದೆ ಹೋಗಿ ಮಧುರೈವರೆಗೂ ಎಲ್ಲ ದೇವಸ್ಥಾನಗಳನ್ನು ಹಾಳು ಮಾಡ್ತಾನವನು. ಅವನ ಮಲ್ಲಿಕಾಫುರ ಅವನೊಬ್ಬ ನಪುಂಸಕನಾಗಿರ್ತಾನೆ. ಯಾಕಂದ್ರೆ ಅವನು ಈ ದಿಲ್ಲಿ ದೊರೆಗಳ ಅವನಿಗೆ ನಪುಂಸಕನನ್ನಂಗ್ ಮಾಡ್ಬಿಟ್ಟಿರ್ತಾರೆ. ಆದ್ರೂ ಅವನು ಸೈನೆ ಕಟ್ಟಿ ಅವ್ರನ್ನೆಲ್ಲ ಮೆಚ್ಚಿಸೋದಕ್ಕೆ ಹೋರಾಡ್ತಾ ಇರ್ತಾನೆ. ಅವನು ಇವನು ಮೊಹಮ್ಮದ್ ಬಿನ್ ತೊಗಲಕ್ ಹತ್ರ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಇಂತ ಊರು ನಿಮ್ದು ಕಂಪ್ಲಿ, ಮತ್ತೆ ನಿಮ್ದು ಕೊಪ್ಪಳ. ಕೊಪ್ಪಳ ವೀರಭೂಮಿನೋ ಅದು. ನೀವೆಲ್ಲ ನೀನ್ ಮಾತಾಡದಿಷ್ಟು ಮೃದು ಇದೆಯಲ್ಲ, ನಿನ್ ಶರೀರ ತುಂಬಾ ಗಟ್ಟಿ ಇರುತ್ತೆ. ಯಾಕಂದ್ರೆ ನೀನು ಕಷ್ಟಪಟ್ಟು ದುಡಿಯೋ ಜನ ನೀವೆಲ್ಲ. ಒಳ್ಳೇದಾಗ್ಲಿ.